ಓಹೋ, ನಾನು ಇರುವುದಿಲ್ಲ. ನೀ ಇಲ್ಲ, ಜ್ಞಾನಾಸಕ್ತನಾಗಿದ್ದೇನೆ. ಹೌದಾ? ನನ್ನ ಪರಿಚಯ ಕೇಳಿದೆಯಲ್ವಾ? ಹೌದು. ಕೇಳಿದ ಮೇಲೆ ಹೇಳುವಂತ ಅನಿಷ್ಟ ಉಂಟು. ಇಷ್ಟೊತ್ತಿನವರಿಗೆ ಒಳ್ಳೆ ಜನ ಅಂತ ಕಾಣ್ತದೆ. ಹೌದಾ? ಆತನ ಭವಿಷ್ಯ ಹೇಳಲಿಕ್ಕೆ ನಾನು ಜನ ಅಲ್ಲ. ಹಾಗೆ ತಿಳ್ಕೊಳ್ಳಿ ಕೊಡಿ. ಹೌದೌದು. ಹಾಗಾಗಿ ನನ್ನ ಪರಿಚಯ ಕೇಳಿದೆಯಲ್ವಾ? ಈ ಲೋಕದಲ್ಲಿ ಬೇಡ, ಭೂಮಂಡಲವೇ ಇಲ್ಲ, ಮತ್ತೆ ಉಳಿದ ಲೋಕದ ಹಣೆ ಬಂದ ನಮಗೆ ಯಾಕೆ? ಪ್ರಾಣ ರೂಪ ನೆನಪ. ಪ್ರತಿಯೊಬ್ಬ ವ್ಯಕ್ತಿ ಜೀವಂತ ಇದ್ದಾನೆ ಅಂತಾದ್ರೆ ವಾಯುವಿನ ಸಂಚಾರ ಬೇಕು. ಅದು ಸರಿ. ಅದು ನಿಂತಾಯ್ತಾ? ಎತ್ಕೊಂಡು ಹೋಗಾಯ್ತು. ಹಾಗಾಗಿ ಆ ಪ್ರಾಣ ರೂಪ ನೆನಪ ವಾಯು ಇದ್ದಾನಲ್ಲ, ಅವನನ್ನ ಅಪ್ಪ, ವಾಯುವಿಗೆ ಮಗನ ಅಲ್ಲ. ಹಾಗೆ ಹೇಳಲಿಕ್ಕೆ ಹೊರಟ್ರೆ ಜೀವಗಳೆಲ್ಲವೂ ಬದುಕನ್ನು ಪಡೆಯುವುದು ವಾಯುವಿನಿಂದ ಅಂತಾರೆ. ಹೌದೌದು. ಎಲ್ಲರಿಗೂ ಅವ ಅಪ್ಪನೇ ಅಲ್ಲ. ಎಲ್ಲರಿಗೂ ಅಪ್ಪ ಆದ್ರೆ ಯಾರು ಅಮ್ಮ ಅಪ್ಪ ಅಂತ ಇವತ್ತುವರೆಗೆ ನಾನು ನನ್ನ ಹೊರತಾಗಿ ಯಾರು ಹೇಳ್ತಿ ಕೇಳಿಲ್ಲ. ನನಕ್ಕೆ ಕಾರಣ ಅಲ್ಲ. ಹಾ, ನಿಮಗೆ ನನಗೆ ಅಮ್ಮ ಅಪ್ಪ. ಅವನೇ ಜನಕ. ಅವನೇ, ಅವನಿಗೆ ನನ್ನ ಮಗ. ಹಾಗಾಗಿ ಜನಕ. ಹೌದು, ಆ ಜನಕನಾದ್ರಿಂದ ನನ್ನ ಮಗ ಅವನಿಗೆ. ಹಾ, ನನಗೆ ಹನುಮಂತ ಅಂತ ಹೇಳ್ತಾರೆ. ಅಂಜನಾದೇವಿ ನನ್ನ ತಾಯಿ, ಆಂಜನೇಯ ಅಂತ ಕರೀತಾರೆ. ಮುಖ್ಯ ಪ್ರಾಣ ಅಂತ ಹೇಳ್ತಾರೆ. ಹೌದು. ಅಂದ್ರೆ ಬದುಕಿನಲ್ಲಿ ಮುಖ್ಯ ಯಾವುದು? ಪ್ರಾಣ. ಅವನು ಕೊಟ್ಟರು ಪ್ರಾಣ, ಅಲ್ಲಿದ್ರೆ ಏನಿಲ್ಲ. ಹಾಗಾಗಿ ಮುಖ್ಯ ಪ್ರಾಣ ನನ್ನನ್ನ ಹನುಮ ಅಂತ ಕೊಂಡಂತ. ಈಗಿನ ಕಾಲಕ್ಕೆ ಕೇಳ್ತೀಯ, ನಾನು ಒಬ್ಬ ಕ್ಷತ್ರಿಯ.
ಮಲ್ಲವಿದ್ಯೆಯನ್ನು ಕಲಿಯುವಕ್ಕ ಅದಕ್ಕೆ ಗರಡಿ ಮನೆಯಲ್ಲಿ ನಾವು ಯಾರ್ಯಾರದ್ದು ಮೂರ್ತಿ ಅಲ್ಲಿ ನಿಲ್ಲಿಸುವುದಿಲ್ಲ. ಮಲಕ್ಕೆ ಮಹಾದೇವ ಅಂತ ಪರಮೇಶ್ವರನ ಮೂರ್ತಿ ನಿಲ್ಲಿಸುವುದಿಲ್ಲ. ಮೊದಲಾಗಿ ನಿಲ್ಲಿಸಿ ಮೊದಲು ಅವನಿಗೆ ನಮಸ್ಕರಿಸಿ ಆಮೇಲೆ ಮಣ್ಣನ್ನು ಹಚ್ಚಿಕೊಂಡು ಪ್ರಾರಂಭಿಸಿ. ಹಾಗಾಗಿ ಆ ರೀತಿಯಲ್ಲಿ ದೇಹದಾರ್ಢತೆಗೆ ಹೆಸರಾದವ ಹನುಮಂತ. ಅದು ಮತ್ತು ಸಣ್ಣಗಿದ್ರೆ ಮತ್ತು ಬಡವಾದರೆ ಹೇಳ್ತೇನೆ. ಬರುವಾಗ ನೀವು ಪಕ್ಕನ ಕಾಣಲಿಲ್ಲ ಇತ್ತು. ಆಮೇಲೆ ಹೀಗಿಕೊಂಡು ಸಣ್ಣ ಮಾಡಿ ನೋಡಿದ್ರೆ ಕಣ್ಣಿಬಿಟ್ಟದ್ದು. ಹಾಗಾಗಿ ಈ ರೀತಿ ಪಡೆ ತುಣುಗಿನಂತೆ ಇದೆಯಲ್ಲ, ನೀನು ಹುಣುಗುತ್ತ ಅಂತ ಹೇಳಿದ್ರೆ ಕಷ್ಟ ಆಗ್ತದೆ ನಾನು ನಂಬಲಿಕ್ಕೆ. ಹಾಗಾಗಿ ಕೇಳು ಇಟ್ಟುಕೊಳ್ಳು, ನೀ ಹನುಮಂತನೇ ಹೌದು ಅಂತ ಅಂದ್ರೆ ಇದು ದೇಹ ಇದ್ಯಾಕೆ ಹೀಗೆ ಕಾರಣ ಉಂಟ? ಕಾರಣ ಉಂಟು. ನೀ ಕೇಳ್ತೀಯ ಅಂತ ಆದ್ರೆ ನನಗೆ ಈಗ ಒಂದು ಹೇಳ್ತಿದ್ರೆ ಉಪಾಯ ಇದು ಹೀಗಾಗಿ ಒಂದು ಕಾರಣ ಕೇಳುಂಟು. ಕೇಳು ಆಮೇಲೆ ತಿರುಗಿ ಬಂದ ಮೇಲೆ ಇಟ್ಟುಕೊಂಡ ಸೀತೆಯನ್ನ ಆ ರಾವಣೇಶ್ವರ
ಆ ರಾವಣಾದಿಗಳನ್ನ ಹನನ ಮಾಡುವುದಕ್ಕಾಗಿ ಶತಯೋಜನ ವಿಸ್ತೀರ್ಣವಿರುವಂತಹ ಸಮುದ್ರವನ್ನ ಲಂಘಿಸಿ ಆಚೆ ಹೋಗ್ಬೇಕಾಯ್ತು. ಲಂಘಿಸುವುದಂದ್ರೆ ಹೋಗ್ಬೇಕಲ್ಲ, ದಾಟಿ ಹೋಗ್ಬೇಕಲ್ಲ. ನಾವು ಕೇಳ್ತೇವೆ, ನಾವಾದ್ರೆ ಹಾರ್ಬಹುದು, ಎಲ್ಲರೂ ಆಗ್ತದ? ನಿಮ್ಮಲ್ಲಿ ಕೆಲವೊಬ್ಬರೆಲ್ಲ ಹೇಳಿದ್ರಂತೆ, ನಾ 60 ಯೋಜನ ಹಾಕ್ತೇನೆ, ನಾ 80 ಹಾಕ್ತೇನೆ ಅಂತ. ಹೌದು, ಒಬ್ಬ ಹೇಳಿದ್ದ, ಹೋಗ್ತೇನೆ ಆಚೆ, ಬರ್ಲಿಕ್ಕೆ ಆಗ್ತಿಲ್ಲ ಗೊತ್ತಿಲ್ಲ. ಒಟ್ಟೊತ್ತಿಗೆ ನನ್ನನ್ನು ಕಂಡು ಜಾಂಬವ್ರು ಹೇಳಿದ್ರು, ನೀನೇ ಕವಿ ಅನ್ನು ಮಾಂದ್ರು ಅಲ್ವಾ? ನಾ ಪುರುಷೋತ್ತಮ ಕಲಿತಾ ಇರ್ತೇನೆ. ಅಲ್ಲ ಅದಲ್ಲ, ಹಾಗೆಲ್ಲ ನೀನೇ ಕಲಿ ಹನುಮ, ಕಲಿ ಸಾಗರವನ್ನ ಲಂಘಿಸುವುದಕ್ಕೆಂದ್ರು. ಆಗಷ್ಟು ಹೇಳಿದ್ದೆ, ಪುಟ ನೆಗೆದು ಹಾರಿದಲ್ಲಿ ಹೋದೆ ಎಂತದ್ದೆಲ್ಲ ಆಯ್ತು. ಹೌದೌದು. ಆಮೇಲೆ ಸೇತುವೆ ಕಟ್ಟುವ ಪ್ರಸಂಗ ಬಂತು. ಓಹೋ, ಕಪಿ ನಾಯಕರೆಲ್ಲ ಒಟ್ಟಾಗಿ ಸೇತುವೆಯನ್ನ ಬಲಿಯುವಾಗ ನಮ್ಮ ದೇಹ ದಂಡಲ್ಲ ಹೇಗೆ